ಅತ್ತೆ ಸೊಸೆಯರ ಜಗಳ, ಅತ್ತೆಯ ಅನುಮಾನಾಸ್ಪದ ಸಾವು. ಕಾಲ ಹೇಗೆ ಬದಲಾಗಿದೆ. ಸಕ್ಕರೆ ಜಾಸ್ತಿ ಹಾಕಿದ್ಯಾ? ಇಲ್ಲ, ಸ್ವಲ್ಪ ಹಾಕಿದೀನಷ್ಟೇ. ನಿಮ್ಮ ಅಪ್ಪನ ಮನೆ ಗಂಟ್ ಹೋಗುತ್ತೇನೆ. ನಾನು ಸಕ್ಕರೆ ಜಾಸ್ತಿ ಹಾಕೊಂಡು ಕಾಫಿ ಕುಡಿಯೋದು ಅಂತ ಗೊತ್ತಿಲ್ವಾ? ಇನ್ನೊಂದು ಸ್ವಲ್ಪ ಹಾಕೊಂಡು ಬಾ. ನಿಮಗೊಂದು ವಿಷಯ ಗೊತ್ತಾ? ಇಲ್ಲ, ಹೇಳಿದ್ರೆ ತಾನೇ ಗೊತ್ತಾಗೋದು. ನೀನ್ ಈ ರೇಂಜಿ ಕೇಳ್ತಿದ್ಯ ಅಂತಂದ್ರೆ ಏನೋ ಖುಷಿ ವಿಷಯನೇ ಇರಬೇಕು. ನಮಗಿನ್ ಮುಂದೆ ಯಾವತ್ತಿದ್ರೂ ಖುಷಿನೇ, ಯಾಕಂದ್ರೆ ದುಃಖನ ಬೇರೆಯವ್ರಿಗೆ ಹಂಚಾಗಿದೆಯಲ್ಲ. ಅದ್ ಸರಿ, ವಿಷಯ ಏನು ಅಂದ್ರೆ ಅದನ್ನ ನಮ್ಮನೆ ಕೆಲ್ಸವ್ ಹೇಳ್ತಾಳೆ. ಹೇಳೆ, ನೆನ್ನೆ ರಾತ್ರಿ ಸುಖವಾಗಿ ಮಲಗಿದ್ಯಲ್ಲ, ಆ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಶೇರ್ ಮಾಡ್ಕೋ. ಏನು, ಉಯ್ಯಾಲೆ ಮೇಲೆ ಏನಾದ್ರು ಮಲಗಿಬಿಟ್ಟಿದ್ಲೋ ಹೇಗೆ? ಇಲ್ಲ ರೀ, ಅದಕ್ಕಿಂತ ಅದ್ಭುತವಾದ ಜಾಗದಲ್ಲಿ ಮಲಗಿದ್ಲು. ಅದೇ ನಮ್ಮನೆ ಲಾನ್ ನಲ್ಲಿ ಹಾಸ್ಕೊಳಕ್ಕೂ ಹೊತ್ಕೊಳಕ್ಕೂ ಇಲ್ಲದೆ ಚಳಿಲ್ ಮಲಗಿಸಿದ್ದೆ. ಒಳ್ಳೆ ಕೆಲಸನೇ ಮಾಡಿದ್ಯಮ್ಮಿ. ಅಲ್ಲ, ಯಾರ್ಯಾರು ಯಾವ್ಯಾವ ಜಾಗ ಅಂತ ಕೇಳಿ ಪಡ್ಕೊಂಬಂದಿರ್ತಾರೋ ಅಲ್ಲಿ ಬಿದ್ದಿರ್ತಾರೆ. ಏನೆ, ಇನ್ನೂ ಕಲಿಸ್ತಾನೆ ಇದೆಯಾ? ಬೆಳಿಗ್ಗೆ ಬೆಳಿಗ್ಗೆ ಕೋಲ್ಡ್ ಕಾಫಿ ಕೊಡ್ಬೇಕು ಅಂತಿದ್ಯಾ ಏನೋ? ಏಯ್, ನಿಂತ್ಕೋ. ನಿನ್ನೆ ರಾತ್ರಿ ಯಾರು ಬಂದಿದ್ರು ಅಂತ ಹೇಳ್ತೀಯೋ ಅಥವಾ ದಿನ ರಾತ್ರಿ ಅದೇ ಜಾಗದಲ್ಲಿ ಮಲಗಿ ಸಾಯ್ತೀಯೋ? ಯಾರು ಇಲ್ಲ.
ಏನೇ ಅದು ಸೌಂಡು? ಸ್ಪೂನ್ ಬಿತ್ತು. ನೋಡ್ಕೊಂಡು ಕೊಡಕ್ಕಾಗಲ್ವಾ? ಬೇರೆ ಸ್ಪೂನ್ ತಗೊಂಬನ್ನಿ. ಏಯ್, ಇನ್ನೂ ಏನೇ ಮುಖ ನೋಡ್ತಿದ್ಯಾ? ಆ ಮಗು ಕೈಲಿ ಬೈಸ್ಕೋತಿದ್ಯಾ? ನಾಚಿಕೆ ಆಗ್ತಿಲ್ವಾ? ಹೋಗ್ ಬೇರೆ ಸ್ಪೂನ್ ತಗೊಂಡ್ ಬಾ. ಕುಡಿಯೇ. ಏನ್ ನಡೀತಾ ಇದೆ ಇಲ್ಲಿ? ಇವಳು ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾಳೆ? ಏನ್ ಮಿನಿ, ಇನ್ನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅವಳಿಗೆ ಹೊಸ ರೀತಿನಲ್ಲಿ ಮತ್ತೆ ಹಿಂಸೆ ಕೊಡೋದು ಹೇಗೆ ಅಂತನಾ? ಅದಲ್ಲ ರೀ, ನಾನು ಹೇಳ್ತಿಲ್ವಾ ಅವಳು ಏನೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ. ಅವಳು ಕಾಫಿ ಕೊಡೋದಕ್ಕೆ ಬಂದಾಗ ಅವಳನ್ನು ಗಮನಿಸಿದ್ರ? ಮೊದಲು ಬಂದಾಗ ಸಪ್ಪಗಿದ್ಲು, ಆಮೇಲೆ ಶ್ರೇಷ್ಠ ಸ್ಪೂನ್ ವಿಚಾರಕ್ಕೆ ಅವಳಿಗೆ ಬೈದಾಗ ಬೇಜಾರಾಗೋದು ಬಿಟ್ಟು ಅಲ್ಲಿಂದ ನಗ್ತಾ ಹೋದ್ಲು. ಇಲ್ಲ ರೀ, ಎಲ್ಲೋ ಮಿಸ್ ಹೊಡಿತಾ ಇದೆ. ಅವಳು ಯಾಕೆ ನಗ್ತಾ ಹೋದ್ಲು? ಅಯ್ಯೋ ಮಿನಿ ಮಿನಿ, ಇದನ್ನೇ ಮತಿಭ್ರಮಣೆ ಅಂತ ಹೇಳೋದು? ನಾವು ಅವಳಿಗೆ ಕೊಟ್ಟಿರೋ ಟಾರ್ಚರ್ಗೆ ತಲೆ ಕೆಟ್ಟು ಹುಚ್ಚಿಡಿದಿರ್ಬೇಕು ರೀ. ನಾನೇನೋ ಹೇಳಿದ್ರೆ ನೀವೇ ಏನೋ ಹೇಳ್ತಿದ್ದೀರಾ. ನಿನ್ನೆ ರಾತ್ರಿ ಮನೆಗೆ ಯಾರೋ ಕದ್ದು ಬಂದಿರೋದನ್ನ ವಾಚ್ಮ್ಯಾನ್ ನೋಡಿದಾನೆ. ಯಾರೋ ಇವಳನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ನಿಮ್ಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ರೀ, ಅವಳನ್ನ ಅಷ್ಟು ಲೈಟಾಗಿ ತಗೋಬೇಡಿ. ಅಲ್ಲ ಯಾಮಿನಿ, ಹೋಗಿ ಹೋಗಿ ನೀನು ಆ ಗುಬ್ಬಚ್ಚಿಗೆ ಹೆದರ್ಕೊಳ್ತಾ ಇದೀಯಲ್ಲ. ಅವಳೇನಾದ್ರೂ ಅಕಸ್ಮಾತ್ ನಿಖಿಲ್ ಜೊತೆ ಸೇರಿ ನಮ್ ವಿರುದ್ಧನೇ ಪ್ಲಾನ್ ಮಾಡಿದ್ರೆ? ಒಂದ್ ವೇಳೆ ಹಾಗೆ ಪ್ಲಾನ್ ಮಾಡಿದ್ರು ಅವರಿಗೆ ನಮ್ ವಿರುದ್ಧ ನಿಲ್ಲೋದಕ್ಕಾಗೋದಿಲ್ಲ. ನೀನು ಅವ್ರನ್ನ ಸ್ಟ್ರಾಂಗ್ ಅಂದ್ಕೊಂಡು ನಮ್ಮನ್ನ ವೀಕ್ ಅಂದ್ಕೊಂಡಿದೀಯ, ಇದು ನಿನ್ನ ಪ್ರಾಬ್ಲಮ್. ಈಗ ಇದನ್ನೆಲ್ಲ ಬಿಟ್ಟಾಕೋ. ನೋಡು, ಇವತ್ತೇನೇ ಆದರೂ ಆ ಕ್ಯಾಶ್ನೆಲ್ಲ ನಾವು ಇಲ್ಲಿಂದ ಶಿಫ್ಟ್ ಮಾಡಲೇಬೇಕು. ಅದು ಇಲ್ಲಿದ್ದಷ್ಟು ನಮಗೆ ತೊಂದರೆ ಜಾಸ್ತಿ, ಆದರೆ ಹೊರಗಡೆ ಇಡೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಹಾಗೆ ಅದು ಯಾರ ಕಣ್ಣಿಗೂ ಬೀಳಬಾರ್ದು. ಈ ಕೆಲಸ ತುಂಬಾ ನಾಜೂಕಾಗಬೇಕು, ಅರ್ಥ ಆಯ್ತಾ?
ಡೋರ್ನ ಲಾಕ್ ಮಾಡಲೇ ಇಲ್ವಲ್ಲ. ಬೇಡ, ಯಾವುದಕ್ಕೂ ಚಾನ್ಸ್ ತಗೊಳ್ಳೋದೇ ಬೇಡ. ಏನ್ ಧೂಳಿದು, ಛೇ, ಸರಿಯಾಗಿ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ವಾ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು! ನಾನು ಯಾಕೆ ಇಲ್ಲಿಗೆ ಬಂದೆ? ಅವ್ರೇನಾದರೂ ನನ್ನನ್ನು ನೋಡಿದ್ರೆ ಮುಗೀತು ಕತೆ. ಬಿದ್ದಿತ್ತಲ್ಲ, ಎಲ್ಲಿ ಹೋಯ್ತೋ ಏನೋ. ಅಯ್ಯೋ ದೇವ್ರೆ, ಇಲ್ಲೇ ಬೀಳಿಸ್ಕೊಂಡಲ್ಲ, ಎಲ್ಲಿ ಹೋಯ್ತು? ಅಯ್ಯೋ ದೇವ್ರೆ, ಡೋರ್ ಲಾಕ್ ಮಾಡ್ಕೊಂಡು ಹೊರಟೋಗಿದ್ದಾರ? ನಾನು ಇಲ್ಲಿರೋದೇನಾದರೂ ಗೊತ್ತಾದರೆ
ಮುಗೀತು ನನ್ನ ಕತೆ. ಏನಪ್ಪ ಮಾಡೋದೀಗ? ಈಯಲ್ಲಿ ಬೀಳ್ಸ್ಕೊಂಡೆ, ಅವ್ರೇನಾದ್ರೂ ತಗೊಂಡು ಹೋಗ್ಬಿಟ್ರ? ಇನ್ನೊಂದ್ಸರಿ ನೋಡ್ಬಿಡೋಣ. ಸದ್ಯ ಮಾಯಾ ಅಮ್ಮಂಗೆ ಕೀ ಕೊಟ್ಬಿಟ್ಟೆ. ಈಗ ಅವರು ಮುಂದಿನ ಕೆಲಸ ಬೇಗ ಮುಗಿಸ್ಬಿಟ್ರೆ ನಾನು ಖುಷಿಯಾಗಿರ್ಬೋದು. ಈಗಾಗಲೇ ಅಮ್ಮ ಹುಡುಕ್ತಿರ್ತಾರೆ ಅನ್ಸುತ್ತೆ. ನೋಡೋಣ. ಎಲ್ಲಿ ಹೋದ್ರು ಅಮ್ಮ? ಕಾಣಿಸ್ತಿಲ್ವಲ್ಲ. ಮನೆಯಲ್ಲಿಲ್ಲ ಅಂದ್ರೆ ಆಚೆ ಹೋಗಿರ್ಬೋದಾ? ಅಮ್ಮ ಎಲ್ಲೂ ಕಾಣಿಸ್ತಿಲ್ವಲ್ಲ. ಅಮ್ಮನ್ ಕೀ ಕೊಟ್ಮೇಲೂ ಎಲ್ಲಿ ಹೋಗೋದಕ್ ಸಾಧ್ಯ? ಯಾಮಿ, ನೀನು ಅಮ್ಮನ್ ಎಲ್ಲೂ ಕಳಿಸಿಲ್ಲ, ಮತ್ ಯಾಕೆ ನನಗ್ ಸಿಕ್ಕಿಲ್ಲ? ಮನೆಯೊಳಗೆ ಏನಾದ್ರೂ ಇದ್ದಾರಾ? ನಾನೊಂದ್ಸತಿ ರೂಮ್ನಲ್ಲಿ ನೋಡ್ಕೊಂಡ್ಬರ್ತೀನಿ. ಅಮ್ಮ ಒಳಗಡೆನೂ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಶ್ರೇಷ್ಠ ಬಂದಿದ್ದಾಳ. ಇಲ್ಲಿ ಬಂದಿರೋದು ಪಕ್ಕ ಶ್ರೇಷ್ಠನೇ. ಅವಳಿಗೆ ಹೇಳಿದ್ರೆ ನಾನು ಇಲ್ಲಿಂದ ಹೊರಗಡೆ ಹೋಗ್ಬಹುದು. ಏಯ್, ಇಲ್ಲೇನೇ ಮಾಡ್ತಿದ್ದೆ? ಅದು ರೂಮ್ ಲಾಕ್ ಆಗಿತ್ತು, ಅದೇ ಏನಕ್ಕೆ ಅಂತ ನೋಡ್ತಾ ಇದ್ದೆ. ಓಹೋಹೋಹೋಹೋ, ನಿನಗಾಗ್ಲೇ ಹೋಮ್ವರ್ಕ್ ಇದೆ ಅಂತ ಹೇಳ್ದಾಗಿತ್ತಲ್ವಾ, ಮಾಡಿದ್ಯಾ? ಮಾಡೋ ಕೆಲಸ ಮಾಡೋದ್ ಬಿಟ್ಟು ಯಾವ ರೂಮ್ ಲಾಕ್ ಆಗಿದೆ, ಯಾವ ರೂಮ್ ಓಪನ್ ಆಗಿದೆ ಅಂತ ಸಿಐಡಿ ಕೆಲಸ ಮಾಡೋದಕ್ಕೆ ಬಂದಿದ್ಯಾ? ಹಾ, ಹೋಗ್ ಓದ್ಕೋ. ಅರೆ, ಇವಳು ಬಂದ್ಬಿಟ್ಲಲ್ಲ. ಹೋಗೆ, ಹೋಗು ಅಂದೆ. ಅಯ್ಯೋ ದೇವ್ರೆ, ಆಚೆ ಹೋಗೋದಕ್ಕಿದ್ದಿದ್ದು ಒಂದೇ ಒಂದು ಅವಕಾಶನೂ ತಪ್ಪೋಯ್ತಲ್ಲ, ಏನ್ ಮಾಡ್ಲಿ ಇವಾಗ?